ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿಯನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಕರ್ತೆಯರು ಹಾಗೂ ಮುಖಂಡರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ನಾರಾಯಣ ಗೌಡರವರಿಗೆ ಮಂಡ್ಯ ಕೆಆರ್ಪೇಟೆ ಪ್ರವಾಸಿ ಮಂದಿರದಲ್ಲಿ ಮನವಿ ಪತ್ರವನ್ನು ಸಮರ್ಪಿಸಿದರು. ಈ ಮನವಿ ಪತ್ರ ಸಮರ್ಪಿಸಿ ಕಾಯ್ದೆಯ ಜಾರಿಯಿಂದಾಗುವ ಸಾಧಕ ಬಾಧಕಗಳ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟರು. ಈ ಸಂದರ್ಭದಲ್ಲಿ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಮಂದಗೆರೆ ಜಯರಾಮ್ ಮತ್ತು ರೈತ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾದ ಮರುವನಹಳ್ಳಿ ಶಂಕರ್ ಮತ್ತಿತರರು ಉಪಸ್ಥಿತರಿದ್ದರು. ಅದರ್ಸ್ ಒಂದು 1000 ಹೆಚ್ಚಾಗಿ ನನ್ನ ಹತ್ರನೇ ಅಪ್ಲಿಕೇಶನ್ ಉದ್ಯಮ ಬೇಕು. ಆಮೇಲೆ ಈ ತರ ನಾವು ಈಗಾಗಲೇ ಮಕ್ಕಳುಗಳನ್ನೆಲ್ಲರೂ ಎಜುಕೇಟೆಡ್ ಮಾಡಿಬಿಟ್ಟಿದ್ದೀವಿ. ನಾನೊಬ್ಬ ರೈತನ ಮಗಾಗಿ ನೀವು ಹೇಳಿದಾಗೆ ಮಳೆ ಇಲ್ಲ, ನಮ್ಮ ಸಂತೆ ಬಜ್ಜಲ್ಲಿ ಹೋಗ್ಬೇಕು, ಹಾರ್ಕನು ಸಹ ನಾವು ನೋಡಿರುವಂತಹ ಸಂದರ್ಭದಲ್ಲಿ ಮುಂಬೈ ಹೋಗ್ಬೇಕಾಗಿದೆ. ಕಂಡೀಷನ್ ಅಗತ್ಯ ಈಗಿನ ಈಗಿನ ಜನರೇಷನ್ಗೆ ಬೇಕಾಗಿದೆ. ಈಗ 2% ಅಭಿವೃದ್ಧಿ ಆಗಿರೋದು ಇದುವರೆಗೆ ಅಷ್ಟೇ ಭೂಮಿ ಸಾಕು. ಇನ್ನೊಂದ್ ಸ್ವಲ್ಪ ಬರ್ಲಿ, ನಾನು ಮನವಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಬರ್ಲಿ, ಇಂಡಸ್ಟ್ರಿಗಳು ಬರ್ಲಿ, ಮಕ್ಕಳುಗಳು ಕೈಗಾರಿಕೆ ದಯವಿಟ್ಟು ನೀವೆಲ್ಲ ತುಂಬಾ ತಿಳ್ಕೊಳ್ಳಿ. ಅವತ್ತು ಗುರುಗಳೇ